B. السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله. أما بعد ಗೌರವಾನ್ವಿತ ತೀರ್ಪುಗಾರರೆ, ಬಹುಮುಖ ಪ್ರತಿಭೆಗಳ ಮುಂದೆ ನನಗರ್ಪಿತವಾದಂತಹ ವಿಷಯ ಸಜ್ಜನ ಸರಣಿ. ಈ ಪ್ರಸ್ತುತ ವಿಷಯದಲ್ಲಿ ಸುನ್ನತ್ ಜಮಾತಿನ ನೈಜ ಆಶಯ ಆದರ್ಶಗಳು, ಅದಕ್ಕಿರುವ ಪುರಾವೆಗಳು ಹಾಗೂ ವಹಾಬಿಗಳ ಮಂಟುವಾದಗಳನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ವಿಸ್ತರಿಸಲು ನಾನು ಬಯಸುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಈ ಜಗತ್ತಿನಲ್ಲಿ ಹಲವಾರು ಜಾತಿ ಮತ ಪಥ ಪಂಗಡಗಳು ಇದ್ದರೂ ಕೂಡ ಅಲ್ಲಾಹನ ಬಳಿ ಸ್ವೀಕೃತವಾದಂತಹ ಒಂದು ಧರ್ಮವಿದ್ದರೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಇದಕ್ಕೆ ಸೂಚಿಸಿದ ಪವಿತ್ರವಾದಂತಹ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಇನ್ನ ದೀನ ಇಂದ ಅಲ್ಲಾಹಿಲ್ ಇಸ್ಲಾಂ. ಅಲ್ಲಾಹನ ಬಳಿ ಸ್ವೀಕೃತವಾದ ಧರ್ಮವಿದ್ದರೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಮತವನ್ನು ಯಾರಾದರೂ ಇಲ್ಲಿ ಅನುಷ್ಠಿಸಿದೆ ಆದರೆ ಅವನಿಂದ ಅದು ಸ್ವೀಕೃತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರಸ್ತುತವಾದಂತಹ ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಅತ್ಯಂತ ಸವಿಸ್ತಾರವಾಗಿ ಎಳೆಯಳೆಯಾಗಿ ವಿವರಿಸುವಂತಹ ಒಂದು ಸಂದರ್ಭ. ಪ್ರೀತಿಯ ಸಹೋದರರೇ, ಈ ಒಂದು ಕಾಲಘಟ್ಟದಲ್ಲಿ ಈಗ ನಮಗೆ ಮನದಟ್ಟಾಯಿತು, ಅಲ್ಲಾಹನ ಬಳಿ ಸ್ವೀಕೃತವಾದಂತಹ ಧರ್ಮ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಆದರೆ ಇಂದು ವಿಶುದ್ಧ ಇಸ್ಲಾಮಿನ ಹೆಸರಲ್ಲಿ ಹಲವಾರು ಸಂಘಟನೆಗಳು ಕಾರ್ಯಾಚರಿಸುತ್ತಿರುವಾಗ ನಾವಾಗಿದ್ದೇವೆ ನೈಜ ಕುರ್ಆನಿನ ವಕ್ತಾರರು, ನಾವಾಗಿದ್ದೇವೆ ನೈಜ ಸುನ್ನತ್ತಿನ ವಕ್ತಾರರು ಎಂಬಿತ್ಯಾದಿ ಪೊಳ್ಳುವಾದಗಳನ್ನು ಜನಸಮೂಹದ ಮುಂದೆ ವಿಸ್ತರಿಸುತ್ತಾ, ಜನರ ವಿಚಂಡವಾದಿಗಳನ್ನು ಜನರ ಮುಂದೆ ವಿಸ್ತರಿಸುತ್ತಾ ಇರುವಾಗ ಯಾರಾಗಿದ್ದಾರೆ ನೈಜ ಸಜ್ಜನ ಸರಣಿಯಲ್ಲಿರುವಂತಹ ಪಂಗಡ ಯಾವುದೆಂದು ನಾವೊಮ್ಮೆ ಮನಗಾಣಬೇಕಾಗಿದೆ. ಪ್ರೀತಿಯ ಸಹೋದರರೇ, ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಓರ್ವ ವ್ಯಕ್ತಿ ಒಂದು ದಿವಸಕ್ಕೆ 17 ಬಾರಿ ನಿರ್ವಹಿಸುವಂತಹ ನಮಾಜಿನಲ್ಲಿ ಅವನು ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಇದೆ, ಇಹ್ದಿನ ಸಿರಾತಲ್ ಮುಸ್ತಕೀಂ, ಅಲ್ಲಾಹನೇ ನನ್ನನ್ನು ನೀನು ನೈಜ ಸುನ್ನತ್ ಜಮಾತಿನ ಪದದಲ್ಲಿ ನೀನು ನನ್ನನ್ನು ಅನುಗ್ರಹಿಸು, ನೈಜವಾದಂತಹ ಪದದಲ್ಲಿ ನೀನು ನನ್ನನ್ನು ಅನುಗ್ರಹಿಸು ಎಂದು ಓರ್ವ ಮುಸಲ್ಮಾನನು ಪ್ರಾರ್ಥಿಸುವಾಗ ಯಾರಾಗಿದ್ದಾರೆ ನೈಜ ಮುಸಲ್ಮಾನ? ತದನಂತರದ ಆಯತ್ತಿನಲ್ಲಿ, ತದನಂತರದ ಸೂಕ್ತದಲ್ಲಿ ಅಲ್ಲಾಹನು ಎಷ್ಟೊಂದು ಸುಂದರವಾಗಿ ವಿವರಿಸುತ್ತಾನೆ, ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ಲೂಬಿ ಅಲೈಹಿಂ ವಲಲ್ಲಾಲಿನ್. ಅಲ್ಲಾಹನೇ ನೀನು ಅನುಗ್ರಹಿಸಿದಂತಹ ಸಜ್ಜನರ ಸರಣಿಯ ಪಥವಾಗಿದೆ, ಆ ಪಥದಲ್ಲಿ ನನ್ನನ್ನು ಮುನ್ನಡೆಸು ಅಲ್ಲಾ ಎಂದು ಓರ್ವ ಮುಸಲ್ಮಾನ ಅತ್ಯಂತ ಸವಿಸ್ತಾರವಾಗಿ ಭಕ್ತಿ ನಿರ್ಬಲವಾಗಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಈ ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಅಲ್ಲಾಹನು ಸಜ್ಜನ ಸರಣಿ ಯಾವುದೆಂದು ಉಪಯೋಗಿಸಿದ ಶೈಲಿ ನಾವು ಮನಗಾಣಬೇಕಾಗಿದೆ. ಇಲ್ಲಿ ಅಲ್ಲಾಹನು ಕುರ್ಆನಿನ ಸುನ್ನತ್ತಿನ ವಕ್ತಾರರೆಂದು ಅಲ್ಲಾಹನು ಹೇಳಿಲ್ಲ. ಅಲ್ಲಾಹನು ಹೇಳಿದ್ದು ಅಲ್ಲಾಹನು ಅನುಗ್ರಹಿಸಿದವರ ಮಾರ್ಗ. ಆ ಅನುಗ್ರಹಿಸಿದವರ ಮಾರ್ಗ ಯಾವುದು ಬೇರೊಂದು ಸೂಕ್ತದಲ್ಲಿ ಕಾಣುತ್ತದೆ. ಪ್ರೀತಿಯ ಸಹೋದರರೇ, ವಮನ್ ಯುತು ಇಲ್ಲಾಹ ವರಸೂಲ ಫೌಲಾಯಿಕ ಮಅಲ್ಲದೀನ ಅನ್ಅಮಲ್ಲಾಹು ಮಿನನ್ ನಬಿಯಿನ ವಸ್ಸಿದ್ದೀಕಿನ ವಸ್ಸುಹದಾಯಿ ವಹಸನ ಉಲಾಯಿಕ ರಫೀಕಾ. ಅಲ್ಲಾಹನೇ ಪ್ರವಾದಿಗಳು, ಸತ್ಯವಂತರು, ರಕ್ತ ಸಾಕ್ಷಿಗಳು, ಸಜ್ಜನ ಸರಣಿ, ಸಜ್ಜನ ಸಾತ್ವಿಕರಾದಂತಹ ನೈಜ ಪದದಲ್ಲಿ ನನ್ನನ್ನು ಮುನ್ನಡೆಸು ಅಲ್ಲಾ ಎಂದು ಎಷ್ಟೊಂದು ಸವಿಸ್ತಾರವಾಗಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ, ಆದರೆ ಪ್ರೀತಿಯ ಸಹೋದರರೇ, ನಮಗೆ ಮನದಟ್ಟಾಯಿತು, ಅಲ್ಲಾಹನು ಅನುಗ್ರಹಿಸಿದ ಪ್ರವಾದಿಗಳ, ಸತ್ಯವಂತರ, ಸತ್ಯವಿಶ್ವಾಸಿಗಳ ಹಾಗೂ ರಕ್ತ ಸಾಕ್ಷಿಗಳ ಮಾರ್ಗವಾಗಿದೆ ನೈಜವಾದಂತಹ ಸುನ್ನತ್ ಜಮಾತಿನ ಆದರ್ಶ. ಪ್ರೀತಿಯ ಸಹೋದರರೇ, ಪರಿಶುದ್ಧವಾದ ಕುರ್ಆನಿನ ಮೂಲಕ ನನಗೆ ಮನದಟ್ಟಾಗುತ್ತಾ ಇದೆ ನೈಜವಾದಂತಹ ಸುನ್ನತ್ ಜಮಾತ್ ಅದಾಗಿದೆ ಸಜ್ಜನ ಸರಣಿ. ಪ್ರವಾದಿ ವರ್ಯರು ಹೇಳುತ್ತಾರೆ, ನನ್ನ ಕಾಲದ ನಂತರ ಈ ಒಂದು ಲೋಕದಲ್ಲಿ ಯಾರಾದರೂ ಜೀವಿಸಿದ್ದೆ ಆದಲ್ಲಿ ಅವನು ಇಲ್ಲಿ ಹಲವಾರು ಅಭಿಪ್ರಾಯ ಭಿನ್ನ ವ್ಯತ್ಯಾಸಗಳನ್ನು ಅವನು ಕಾಣುತ್ತಾನೆ. ಆಗ ಅದಕ್ಕಿರುವ ಪರಿಹಾರ ಏನು ನಾವು ಮನಗಾಣೋಣ. ಪ್ರವಾದಿ ವರ್ಯರು ಹೇಳುತ್ತಾರೆ,
ಫಾಲೈಕುಂ ಬಿಸುನ್ನತಿ, ಅವನು ನನ್ನ ಚರ್ಯೆಯನ್ನು ಹಿಂಬಾಲಿಸಲಿ, ಮಾತ್ರ ಅಲ್ಲ ವಸುನ್ನತಲ್ ಖುಲಫಾಯಿ ರಾಶಿದೀನ್ ಅಲ್ ಮಹದೀನ ತಮಸ್ಸಕು ಬಿಹಾ ವಅಲ್ಲು ಅಲೈಹಾ ಬಿನ್ನವಾಜಿದ್. ಎಷ್ಟೊಂದು ಸುಂದರವಾಗಿ ಮಂದಮಾರುತರೆ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ವಿವರಿಸಿಕೊಡುತ್ತಾ ಇದ್ದಾರೆ. ನನ್ನನ್ನು ಹೆಜ್ಜೋಪ ಹೆಜ್ಜೆಗೂ ಪಾಲಿಸಿದಂತಹ ಸಜ್ಜನರ ಪಥದಲ್ಲಿ ನೀವು ಗಟ್ಟಿಯಾಗಿ ಹಿಡಿಯಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುವಾಗ ಮಾತ್ರವಲ್ಲ, ಪ್ರೀತಿಯ ಸಹೋದರರೇ, ಮಜ್ಮೂಲ್ ಫತಾವದಲ್ಲಿ ಹೇಳುತ್ತಾರೆ, ಫಮನ್ ತಮಸ್ಸಕ ಬಿಸುನ್ನತಿಲ್ ಖುಲಫಾ ಫಕದ್ ಅತಾ ಅಲ್ಲಾಹ ವರಸೂಲ. ಎಷ್ಟೊಂದು ಸವಿಸ್ತಾರವಾಗಿದೆ, ಎಷ್ಟೊಂದು ಹಗಲು ಬೆಳಕಿನಂತೆ ನಮಗೆ ಇಲ್ಲಿ ವ್ಯಕ್ತವಾಗುತ್ತಾ ಇದೆ ನೈಜವಾದಂತಹ ಪಥ. ಅದು ಸುನ್ನತ್ ಜಮಾತ್ ಮಾತ್ರವಾಗಿದೆ. ಮಾತ್ರವಲ್ಲ, ಕಾಲ್ ಅಲ್ ಇಮಾಮ್ ರಾಜಿ ರಾಜಿ ರಹಿಮಹುಲ್ಲಾ ಹೇಳುತ್ತಾರೆ, ಇನ್ನತ್ತಿಬಾ ಗೈರ ಸಬೀಲಿಲ್ ಮುಮಿನೀನ್ ಫಹುವ ಹರಾಮ್. ಸುನ್ನತ್ ಜಮಾತ್ ಅಲ್ಲದ ನೀವು ಮನದಟ್ಟು ಮಾಡಬೇಕು. ಸುನ್ನತ್ ಜಮಾತ್ ಅಲ್ಲದ ಆ ಮತ ಅಲ್ಲದ ಬೇರೆ ಯಾವುದು ಪಂಗಡಗಳು ನೀವು ಸ್ವೀಕರಿಸುತ್ತಾದರೆ ಅದು ಹರಾಮ್ ಆಗಿದೆ. ಪ್ರೀತಿಯ ಸಹೋದರರೇ, ಪುಣ್ಯ ಪ್ರವಾದಿ ವರ್ಯರನ್ನು ಹೆಜ್ಜೋಪ ಹೆಜ್ಜೆಗೂ ಎಡೆಬಿಡದೆ ಪಾಲಿಸಿದಂತಹ ಸ್ವಹಾಬಿ ವರ್ಯರು, ರಕ್ತ ಸಾಕ್ಷಿಗಳು, ಸಜ್ಜನ ಸಾತ್ವಿಕರಾದಂತಹ ಪುರುಷರು, ಔಲಿಯಾಗಳು, ಮಹದ್ದಿಗಳು, ಮುಸನ್ನಿಫಿಗಳು ನಮಗೆ ತೋರಿಸಿಕೊಟ್ಟಂತಹ ಒಂದು ಉದಾತ್ತವಾದ ಮಾರ್ಗದ ವಿಧಿಯಲ್ಲ, ಅವರು ಕಲಿಸಿಕೊಟ್ಟಂತಹ ಸುನ್ನತ್ ಜಮಾಯತಿನ ಆದರ್ಶವಿದೆಯಲ್ಲ, ಅದಾಗಿದೆ ನೈಜವಾದಂತಹ ಪಥ. ಇದು ಬಿಟ್ಟು ಯಾವುದೇ ಪಥಗಳು ಪಂಗಡ ಬಂದರೂ ಕೂಡ ನೀವು ಅನುಸರಿಸಬಾರದು. ಪ್ರವಾದಿವರ್ಯರು ಹೇಳುತ್ತಾರೆ ಏನೆಂದು ಗೊತ್ತೇ, ಯಕೂನು ಫಿ ಆಖಿರಿ ಜಮಾನಿ ದಜ್ಜಾಲೂನ ಕಜ್ಜಾಬೂನ ಯಾತೂನಕುಂ ಮಿನಲ್ ಹಾದಿಸಿ ಬಿಮಾ ಲಂ ತಸ್ಮೌ ಅಂತುಮ ಅಬಾಕುಂ ವಲಾ ಅಬಾಕುಂ ವಇಯಾಕುಂ ವಇಯಾಹುಂ. ನೀವು ಹಾಗೂ ನಿನ್ನ ಮುನ್ ಮಾತಾ ಪಿತರುಗಳು ಕಂಡು ಕೇಳರಿಯದ ಹಲವಾರು ಆಸೆಗಳು ಇಲ್ಲಿ ವಹಾಬಿ ನೂತನವಾದಿಗಳು ಬರುತ್ತಾರೆ. ಅವರಿಗೆ ಪ್ರವಾದಿವರು ನಮಗೆ ಪ್ರಾರ್ಥಿಸಿದ ಪ್ರಾರ್ಥನೆ ಏನು ಗೊತ್ತೇ, ನೀವು ಅವರೊಂದಿಗೆ ಜಾಗೃತರಾಗಿರಿ ಎಂದು 1400 ವರ್ಷಗಳಕ್ಕಿಂತ ಮುಂಚೆ ಹಜರತ್ ಪೈಗಂಬರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರುವಾಗ, ಪ್ರೀತಿಯ ಸಹೋದರರೇ, ನೂತನವಾದಿಗಳನ್ನು ನಾವು ಜಾಗೃತ ವಹಿಸಬೇಕು. ವಹಾಬಿಗಳೇ, ನಿಮ್ಮ ಪೊಳ್ಳುವಾದಗಳನ್ನು ವಿತಂಡವಾದಗಳನ್ನು ತಿಳಿಯದ ಕೂಸುಗಳು ನಾವಲ್ಲ, ನಿಮ್ಮ ಪೊಳ್ಳುವಾದಗಳನ್ನು ಅರಬಿ ಸಮುದ್ರದ ಕಡಲಾಚೆ ಇಳಿಯಲು ನಾವು ಸದಾ ಸಮಯ ಬದ್ಧರಾಗಿದ್ದೇವೆ. ಕರ್ನಾಟಕ ರಾಜ್ಯ ಪ್ರತಿಭೋತ್ಸವ ಇದಕ್ಕೊಂದು ಸ್ಫೂರ್ತಿಯಾಗಲಿ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಹರ್ದವಾನ ಅಲ್ಲಾಹ ಅರ್ಬಿಲ್ ಅರ್ಬಿನ್. ಅಸ್ಸಲಾಮು ಅಲೈಕುಮ್.